ಶ್ವಾನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಮನೆ ಭದ್ರತೆ, ಮನೆಯವರ ರಕ್ಷಣೆಗೆ ಸದಾ ವಿಶ್ವಾಸ ಗಳಿಸುವ ಸಾಕು ನಾಯಿಗೆ ಇಲ್ಲೊಬ್ಬ ವಿಷ ಹಾಕಿ ಕೊಂದು ಹಾಕುವ ಯತ್ನ ಮಾಡಿದ್ದಾನೆ. ವ್ಯಕ್ತಿಯನ್ನ ಸೇತುರಾಮ್ ಅಂತ ಗುರುತಿಸಲಾಗಿದ್ದು, ಈತ ರಾಜಾಜಿನಗರದ ಮೋದಿ ಹಾಸ್ಪಿಟಲ್ ರಸ್ತೆಯಲ್ಲಿರುವ ಸರೋಜಾ ಅನ್ನುವರ ಮನೆಯಲ್ಲಿ ಸಾಕಿದ್ದ ನಾಯಿಗೆ ಬಂದ್ನಲ್ಲಿ ವಿಷವಿಟ್ಟು ಕೊಲ್ಲಲು ಯತ್ನಿಸಿದ್ದಾನೆಂಬ ಆರೋಪ ಕೇಳಿಬಂದಿದೆ. ಮನೆ ಮುಂದಿನ ಫುಟ್ಪಾತ್ ಮೇಲೆ ನಡೆದಾಡುವಾಗ ಬೊಗಳುತ್ತೆ ಅನ್ನೋ ಕಾರಣಕ್ಕೆ ವಿಷವಿಟ್ಟಿದ್ದಾನೆ ಅಂತ ಶ್ವಾನದ ಮಾಲೀಕರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. 2.5 ವರ್ಷದ ಗ್ರೇಟ್ ಡೀನ್ ಎಂಬ ತಳಿಯನ್ನ ಕುಟುಂಬದವರು ಮನೆ ಮಗನಂತೆ ಸಾಕಿದ್ರು. ಮನೆಯಲ್ಲಿ ಹೆಣ್ಮಕ್ಕಳಷ್ಟೇ ಇದ್ದಾಗ ರಾತ್ರಿ ವೇಳೆ ಮನೆಗೆ ಯಾರೇ ಬಂದರೂ ಪ್ರೊಟೆಸ್ಟ್ ಮಾಡ್ತಿತ್ತು. ಸರೋಜಾ ಕುಟುಂಬ ಬಾಡಿಗೆ ಮನೆಯಲ್ಲಿದ್ದಾರೆ. ಈ ಮನೆಯ ಮುಂದೆಯೇ ಬಾರ್ ಇದ್ದು ಕುಡಿದು ಮನೆ ಮುಂದಿನ ಫುಟ್ಪಾತ್ ಮೇಲೆ ಮಲಗೋದು, ಅಲ್ಲೇ ಯೂರಿನ್ ಮಾಡೋದು ಮಾಡ್ತಾರಂತೆ. ಹೀಗಾಗಿ ಮನೆಯೊಳಗಿನ ಗೇಟ್ಗೆ ಶ್ವಾನವನ್ನ ಕಟ್ಟಿ ಹಾಕ್ತಿದ್ರು. ಇಲಾಖೆಯೊಂದರ ರಿಟೈರ್ಡ್ ಆಫೀಸರ್ ಆಗಿರುವ ಸೇತುರಾಮ್ ವಿರುದ್ಧ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಸರೋಜಾ ದೂರನ್ನ ನೀಡಿದ್ದಾರೆ. ಠಾಣೆಗೂ ಕರೆಸಿ ಸೇತುರಾಮ್ಗೆ ಪೊಲೀಸರು ವಾರ್ನ್ ಮಾಡಿದ್ದಾರೆ. ಆದರೂ 1 ವರ್ಷದಿಂದ ಶ್ವಾನವನ್ನ ಕೊಂದು ಹಾಕುವ ಪ್ರಯತ್ನ ಮಾಡ್ತಿದ್ದಾರಂತೆ. ದೂರು ಕೊಟ್ರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ದೂರು ದಾಖಲಿಸಿಕೊಳ್ತಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ಪಾಯ್ಸನ್ ತಿಂದ ಶ್ವಾನವನ್ನ ನಗರದ RMV ಮಲ್ಟಿ ಸ್ಪೆಷಾಲಿಟಿ ವೆರಿಟಿನರಿ ಕ್ಲಿನಿಕ್ಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ನಡೆದ ಘಟನೆಯನ್ನ ಪ್ರಾಣಿದಯ ಸಂಘಕ್ಕೂ ತಿಳಿಸಿದ್ರು. ಪದೇ ಪದೇ ಮನೆ ಹತ್ರ ಬಂದು ಪ್ರೀತಿಯಿಂದ ಸಾಕಿದ ಶ್ವಾನವನ್ನ ಸಾಯಿಸೋಕೆ ಬಂದರೂ ಪೊಲೀಸರು ದೂರು ದಾಖಲಿಸಿಕೊಳ್ಳದೇ ಇರೋದು ಹಲವು ಅನುಮಾನಗಳನ್ನ ಮೂಡಿಸ್ತಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.